ಸು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ರಾವ್ ದಳವೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶ್ರೀನಿವಾಸ್. ಹರೀಶ್, ವೆರಿ ಗುಡ್ ಮಾರ್ನಿಂಗ್. ಸಾಮಾನ್ಯವಾಗಿ ಪೇರೆಂಟ್ಸ್ ಆಗಲಿ ಅಥವಾ ಬೇರೆಯವರು ದೊಡ್ಡವರು ಹೇಳೋದು ಮಕ್ಕಳು ಮೊಬೈಲ್ ಯೂಸ್ ಮಾಡಿದ್ರೆ ಕೆಟ್ಟೋಗ್ಬಿಡ್ತಾರೆ ಅಂತ. ಪಿ ಯು ಸಿ ಆಫ್ ಕೋರ್ಸ್ ಓದ್ತಿದ್ದಾರೆ ನಿಜ, ಅದನ್ನು ಕಾಲೇಜ್ ಆವರಣದಲ್ಲಿ ಉಪಯೋಗಿಸ್ಬಾರ್ದು, ಇಂಟರ್ನೆಟ್ ಕನೆಕ್ಟ್ ಆಗಿರುತ್ತೆ ಅನ್ನೋದು ಒಂದು ಇರುತ್ತೆ. ಪ್ಲಸ್ ಈ ಲ್ಯಾಪ್ಟಾಪು ಹೆಂಗೆ, ಈ ಮೊಬೈಲ್ ಹೆಂಗೆ, ಏನು ಉದ್ದೇಶ ಇದು ಕರೆಕ್ಟಾಗಿ? ಹರೀಶ್, ಮೊಬೈಲು ಹೌದು, ಒಂದಿಷ್ಟು ಮಾಹಿತಿಗಳು ಸಿಗ್ತವೆ ಅನ್ನೋದನ್ನ ಬಿಟ್ರೆ ಅದು ಕ್ಯಾಂಪಸ್ ನಲ್ಲಿ 24/7 ಅಥವಾ ಕಾಲೇಜ್ ಹೋದಂತ ಸಂದರ್ಭದಲ್ಲಿ ಅದನ್ನ ಬೇರೆದಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಒಂದು ವಿಚಾರ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ದೊಡ್ಡ ಪ್ರಮುಖ ಘಟ್ಟ ಆಗಿರ್ತದೆ. ಅಲ್ಲಿ ಓದೋದು ಮಾತ್ರ ಇರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಪಿ ಯು ಸಿ ಬೋರ್ಡ್ ಮೊಬೈಲ್ ಅನ್ನ ಬ್ಯಾನ್ ಮಾಡಿದೆ. ಅದು ಎಲ್ಲ ಸರ್ಕಾರಿ ಅನುದಾನ ರಹಿತ ಪ್ರೈವೇಟ್ ಕಾಲೇಜ್ಗಳಲ್ಲೂ ಕೂಡ ಈ ಒಂದು ಹೊಸ ಆದೇಶ ಅನ್ವಯ ಆಗುತ್ತೆ ಹರೀಶ್. ಆದ್ರೆ ಈಗ ಚರ್ಚೆ ಇರುವಂತದ್ದು ಲ್ಯಾಪ್ಟಾಪ್ ಯಾಕೆ ನಿಷೇಧ ಮಾಡ್ತಾರೆ ಅನ್ನೋಂಥದ್ದು. ಲ್ಯಾಪ್ಟಾಪ್ ನ ಓದುವಂತ ದೃಷ್ಟಿಯಿಂದ ಮಾಡ್ತಿರುವಂತದ್ದು. ಅಲ್ಲದೆ ರಾಜ್ಯ ಸರ್ಕಾರವೇ ಡಿಗ್ರಿ ಕಾಲೇಜ್ಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನ ಕೊಟ್ಟಿದೆ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ. ಮೊಬೈಲ್ ನಿಷೇಧ ಆದ್ರೂ ಕೂಡ ಯಾರು ವಿರೋಧ ಮಾಡ್ತಿಲ್ಲ, ಆದ್ರೆ ಲ್ಯಾಪ್ಟಾಪ್ ಅನ್ನ ಯಾಕೆ ನಿಷೇಧ ಇದಾರೆ ಅನ್ನೋಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಬಟ್ ಕ್ಲಾರಿಫಿಕೇಶನ್ ಕೊಡ್ತಿಲ್ಲ ಪಿ ಯು ಬೋರ್ಡ್ ಅದಕ್ಕೆ. ಇಲ್ಲ ಇಲ್ಲ ಹರೀಶ್, ನಾನು ಕೂಡ ಪ್ರಯತ್ನ ಪಟ್ಟೆ ಅವ್ರಿಗೆ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಪೋಷಕರ ವಲಯದಲ್ಲಿ ವಿರೋಧ ಬರ್ತಿರುವಂತದ್ದು ಮೊಬೈಲ್ ಹೋಗ್ಬೋದು, ಆದ್ರೆ ಲ್ಯಾಪ್ಟಾಪ್ ಯಾಕೆ ಮಾಡ್ತಿದ್ದಾರೆ ಅನ್ನೋದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ, ಯಾಕಂದ್ರೆ ಮುಖ್ಯಮಂತ್ರಿಗಳೀಗ ಆ ಖಾತೆಯ ಸಚಿವರಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಒಂದು ಆದೇಶ ಮತ್ತೆ ಒಂದು ವಿವಾದಕ್ಕೆ ಕಾರಣವಾಗ್ತಿದೆ ಅಂತ. ಯಾವುದೋ ಹೇಳ್ಬೋದು ಒಂದು ಹರೀಶ್. ಟೆಕ್ನಾಲಜಿ ಸಿಸ್ಟಮ್ ಜನ ಅದಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ ಅಥವಾ ಬೇಕಾಗುತ್ತೆ ಮುಂದಕ್ಕೆ ಅಂದಾಗ ಅದು ಪ್ರೋಸ್ ಅಂಡ್ ಕಾನ್ಸ್ ಎರಡು ಇದ್ದೇ ಇರುತ್ತೆ. ಬಟ್ ಅದನ್ನ ಸದುಪಯೋಗ ಪಡಿಸ್ಕೊಳ್ತಿರೋರು ಏನಂತಾರೆ ಇದಕ್ಕೆ? ಹರೀಶ್ ಹೌದು, ನಿಮ್ಮ ಪ್ರೆಡಿಕ್ಟ್ ಕರೆಕ್ಟ್ ಆಗಿದೆ. ಹೌದು, ಆ ಒಳ್ಳೇದಕ್ಕೆ ಬಳಸ್ಕೊಳ್ತಿರೋರು ಅದನ್ನ ಬ್ಯಾನ್ ಮಾಡಬಾರ್ದು ಅನ್ನುವಂತಹ ಅಭಿಪ್ರಾಯವನ್ನೇ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಮೊಬೈಲ್ ಕಾಲೇಜ್ ಟೈಮ್ ಅಲ್ಲಿ ಇರೋದು ಸರಿಯಲ್ಲ ಅನ್ನುವಂಥದ್ದು ಒಂದು ವರ್ಗದ ಇದಾದ್ರೆ, ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ, ಕ್ಷಣಕ್ಷಣದ ಮಾಹಿತಿನ ಪಡೀಲಿಕ್ಕೆ ಮೊಬೈಲ್ಗಳು ಬೇಕಾಗ್ತದೆ. ಮೊಬೈಲ್ ಬ್ಯಾನ್ ಮಾಡಿದ್ರೂ ಪರವಾಗಿಲ್ಲ, ಆದ್ರೆ ಲ್ಯಾಪ್ಟಾಪ್ ಅಂತಂದ್ರೆ ಹರೀಶ್ ನಿಮ್ಗೂ ಗೊತ್ತು ಎಲ್ಲರಿಗೂ ಗೊತ್ತು, ಅದು ಓದುವಂತ ಸಂದರ್ಭದಲ್ಲಿ ಬಾರಿ ಇಂಪಾರ್ಟೆಂಟ್ ಆಗಿರ್ತದೆ. ಈಗಿನ ಟೆಕ್ನಾಲಜಿಗಳಲ್ಲಿ ಲ್ಯಾಪ್ಟಾಪ್ ಇದ್ರೆ ತುಂಬಾ ಅನುಕೂಲ ಆಗ್ತದೆ. ಆದ್ರೆ ಯಾಕೆ ಅಟ್ ಎ ಟೈಮ್ ಇದೇ ಮಾಡಿದ್ರು ಅನ್ನುವಂಥದ್ದು ಈಗ ಪ್ರಶ್ನೆ. ಈ ತರದ ನಿಲುವು ತೆಗೆದುಕೊಳ್ಳೋಕೆ ಸಾಮಾನ್ಯವಾಗಿ ಒಂದು ಸರ್ವೆ ಮಾಡಿ ಮಕ್ಕಳ ಪರ್ಸನಾಲಿಟಿ ಮೇಲೆ ಅದು ಏನಾದ್ರು ಎಫೆಕ್ಟ್ ಆಗ್ತಿದೆಯಾ, ನಕಾರಾತ್ಮಕ ಪರಿಣಾಮ ಬೀರ್ತಿದೆಯಾ ಅಂತೆಲ್ಲ ಇರುತ್ತೆ. ಆ ಥರ ಸರ್ವೆ ಗಿರ್ವೆ ಮಾಡಿ ನಿರ್ಧಾರಕ್ಕೆ ಬಂದ್ರೆ ಹೆಂಗೆ? ಹರೀಶ್, ಆ ರೀತಿಯಾದಂತಹ ಸರ್ವೆ ಮಾಡಿದ್ದಂಗೆ ಕಾಣ್ತಿಲ್ಲ. ಯಾಕಂತಂದ್ರೆ ಅದರ ಒಂದು ಕೋರ್ಟ್ ಕೂಡ ಮಾಡಬೇಕಾಗಿತ್ತು ಸರ್ವೆ ಮಾಡಿದ್ರೆ, ಆದ್ರೆ ಎಲ್ಲೂ ಕೂಡ ಮಾಡಿಲ್ಲ. ಈ ಒಂದು ಆದೇಶವನ್ನ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಅವರ ಆದೇಶದ ಮೇರೆಗೆ ಈ ಒಂದು ಆದೇಶವನ್ನ ಹೊರಡ್ತಿರುವಂತದ್ದು ಎಲ್ಲೊಂದ್ ಕಡೆ ಇದು ವಿವಾದಕ್ಕೆ ಕಾರಣವಾಗ್ತಿದೆ ಅನ್ನೋದು. ಯಾಕಂದ್ರೆ ಪಿ ಯು ಬೋರ್ಡ್ ಅಧಿಕಾರಿಗಳು ಕೂಡ ಯಾರು ಕೂಡ ಕೈಗೆ ಸಿಕ್ತಿಲ್ಲ, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು. ಆದೇಶ ಮಾತ್ರ ಹೊರಡಿಸಿದ್ದಾರೆ ಅಷ್ಟೇ, ಅದನ್ನ ಬಿಟ್ಟು ಯಾರು ಕೂಡ ವಿವರಣೆಯನ್ನ ಕೊಡ್ತಿಲ್ಲ. ಸೊ ಹಾಗಾಗಿ ಇದು ಒಂದು ವಿವಾದಾತ್ಮಕ ಒಂದು ಸುತ್ತುವಳಿ ಅಂತ ಹೇಳೋದು ತಪ್ಪಾಗೋದಿಲ್ಲ ಹರೀಶ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಈ ಕ್ಷಣದ ಮಾಹಿತಿಗಾಗಿ.